ಡೊಳ್ಳು ಹೊಟ್ಟೆಯನ್ನ ಕರಗಿಸಿದ್ರೆ ಪೊಲೀಸರಿಗೆ ರಾಷ್ಟ್ರಪತಿ ಪದಕ ಇಲ್ಲ ಕೆಎಸ್ಆರ್ಪಿ ಸಿಬ್ಬಂದಿಗೆ ಕೆಎಸ್ಆರ್ಪಿ ಎಡಿಜಿಪಿ ಆಗಿರುವಂತ ಅಲೋಕ್ ಕುಮಾರ್ ಅವರು ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ರಾಷ್ಟ್ರಪತಿ ಪದಕ ಶಿಫಾರಸಿಗೆ ಫಿಟ್ ಅಂಡ್ ಫೈನ್ ಆಗಿರಬೇಕು ಹೊಟ್ಟೆ ಇರೋರಿಗೆ ಹೊಟ್ಟೆ ಬಿಟ್ಕೊಂಡಿರೋರಿಗೆ ಅತ್ಯುನ್ನತ ಪದಕಗಳಿಗೆ ಶಿಫಾರಸನ್ನ ಮಾಡೋದಿಲ್ಲ ಅದು ಇರೋದು ಇಲ್ಲ ಹೀಗಂತ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಖಡಕ್ ಆಗಿ ವಾರ್ನ್ ಅನ್ನು ಕೊಟ್ಟಿದ್ದಾರೆ ಎರಡು ತಿಂಗಳಲ್ಲಿ ಹೊಟ್ಟೆ ಕರಗಿಸಿದ್ರೆ ಸಿಬ್ಬಂದಿ ವಿರುದ್ಧ ಕ್ರಮವನ್ನ ಕೂಡ ತಗೊಳ್ತೀನಿ ಅಂತ ಹೇಳಿ ಈಗ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಡೊಳ್ಳು ಹೊಟ್ಟೆ ಕರಗಿಸಿದವರಿಗೆ ಪ್ರತಿನಿತ್ಯ ವ್ಯಾಯಾಮ ಮಾಡ್ತಾರೆ ಪರೇಡ್ ಅನ್ನು ಕೂಡ ಮಾಡಲಾಗುತ್ತೆ ಹೊಟ್ಟೆ ಬಿಟ್ಟುಕೊಂಡಿರುವಂತ ಸಿಬ್ಬಂದಿಗೆ ಅಲೋಕ್ ಕುಮಾರ್ ಅವರು ಆ ಮೂಲಕ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಇದೊಂದು ವಿಷಯ ಬಂದಾಗ ಪ್ರಶಸ್ತಿ ಪದಕದ ವಿಷಯ ಬಂದಾಗ ಅಲ್ಲಿ ನಾವು ಒಂದು ಯಾವಾಗ ಸೆಂಟ್ರಲ್ ಗವರ್ನಮೆಂಟ್ ಒಂದು ಗೈಡ್ ಲೈನ್ ಇದೆ ಯಾರಿಗೆ ಪ್ರಶಸ್ತಿ ಕೊಡುವಾಗ ಅದು ಶೇಪ್ 1 ಇರಬೇಕು ಶೇಪ್ 1 ಅಲ್ಲಿ ಇದೆ ಕಿ ಬೇರೆ ಬೇರೆ ಅದು ಮೆಂಟಲ್ ಮತ್ತೆ ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಇದೆ ತೂಕ ಬಗ್ಗೆ ಇದೆ ಬೇರೆ ಬೇರೆ ಅದು ಅವರು ಇದು ಮಾಡಿದ್ದಾರೆ ಸೊ ಆ ಪ್ರಕಾರ ನಾವು ಯಾರು ಔಟ್ ಆಫ್ ಶೇಪ್ ಇದ್ದರೆ ಯಾರು ತೂಕ ಜಾಸ್ತಿ ಇದ್ದರೆ ಮತ್ತೆ ಅವರದು ಹೆಸರು ನಾವು ರಾಷ್ಟ್ರಪತಿ ಪದಕ ಆಗಲಿ ಬೇರೆ ಪದಕ ಆಗಲಿ ಅದರ ಸಲುವಾಗಿ ನಾವು ಮಾಡೋದಿಲ್ಲ ನಾವು ಇವನ್ ನಮ್ಮ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರದು ಪದಕ ಏನಿದೆ ಅದರ ಸಲುವಾಗಿ ಕೂಡ ನಾವು ಹೆಸರು ಶಿಫಾರಸು ಮಾಡುವಾಗ ಅದು ಮತ್ತೆ ನಾವು ಯಾರು ಒಂದು ತಮ್ಮ ಆರೋಗ್ಯ ಚೆನ್ನಾಗಿ ಕಾಪಾಡಿಕೊಂಡು ಇದ್ದಾರೆ ಯಾರು ಚೆನ್ನಾಗಿ ಯಾರದು ತೂಕ ಸರಿಯಾದ ರೀತಿಯಿದೆ ಇದೆ ಅವರಿಗೆ ನಾವು ಆದ್ಯತೆ ನೀಡ್ತೀವಿ ಅಲ್ಲ ಕೆಲವು ಈಗ ನೋಡಿ ಶೇಪ್ ಒಂದು ವಿಷಯ ಏನಿದೆ ಇದು 5-6 ವರ್ಷದಿಂದ ಇದು ಆ ಕಾನ್ಸೆಪ್ಟ್ ಬಂದಿದೆ ಕಿ ಅವರು ಶೇಪ್ 1 ಇರಬೇಕು ಆದರೂ ಕೂಡ ಏನಾಗುತ್ತೆ ಕೆಲವು ಜನ ಯಾವಾಗ ಶಿಫಾರಸು ಮಾಡುವಾಗ ಹೆಸರು ಅಷ್ಟು ಅವರು ನೋಡಲ್ಲ ಅವ್ರದ್ದು ಮಾತ್ರ ಇದು ಬರುತ್ತೆ ಡಾಕ್ಯುಮೆಂಟ್ ಅಷ್ಟೇ ಬರೋದು ಅವ್ರಿಗೆ ಏನು ತೂಕ ಇದೆ ಏನು ಆರೋಗ್ಯ ಸ್ಥಿತಿ ಇದೆ ಅಷ್ಟು ಒಂದು ಯಾವುದು ಡಾಕ್ಟರ್ ಕಡೆಯಿಂದ ಒಂದು ಸರ್ಟಿಫಿಕೇಟ್ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಸಂದೇಶ ಸಂದೇಶ ಇದೊಂದು ರೀತಿಯಲ್ಲಿ ಉತ್ತಮ ನಡೆ ಪೊಲೀಸ್ ಇಲಾಖೆ ಅಂತಂದ್ರೆ ಒಂದು ರೀತಿಯಲ್ಲಿ ಫಿಟ್ ಅಂಡ್ ಫೈನ್ ಆಗಿರಬೇಕು ಅನ್ನೋದು ವಿಚಾರವೂ ಕೂಡ ಒಂದು ರೀತಿಯಲ್ಲಿ ಗೌರವ ಸೂಚಿಸುತ್ತೆ ಹಾಗಾಗಿ ಅಲೋಕ್ ಕುಮಾರ್ ಅವರ ವಿಚಾರ ಏನಿದೆ ಅವರು ತೆಗೆದುಕೊಂಡಿರುವಂತಹ ನಿರ್ಧಾರ ನಿಜಕ್ಕೂ ಕೂಡ ಒಳ್ಳೇದು ಅನ್ಸುತ್ತೆ ನಾಗೇಂದ್ರ ಖಂಡಿತವಾಗ್ಲೂ ಯಾಕಂದ್ರೆ ಇಷ್ಟು ದಿನಗಳ ಕಾಲ ಕೆಎಸ್ಆರ್ಪಿ ಸಿಬ್ಬಂದಿಗಳೇನಿದ್ದಾರೆ ಅವರು ಅಂದ್ರೆ ರಿಸರ್ವ್ ವ್ಯಾನ್ ಅಲ್ಲೇ ಕುತ್ಕೊಳ್ಳುವಂತದ್ದಾಗಿರ್ಬೋದು ಅಥವಾ ಜೊತೆಗೆ ಇಲ್ಲೇ ಓಡಾಡ್ಕೊಂಡು ಇರ್ತಾ ಇದ್ರು ಆದ್ರೆ ಈಗ ಅಲೋಕ್ ಕುಮಾರ್ ಅವರು ಕಟ್ಟುನಿಟ್ಟಿನ ಕ್ರಮವನ್ನ ಕೂಡ ತೆಗೆದುಕೊಂಡಿರುವಂತದ್ದು ಅಂದ್ರೆ ಈ ಹಿಂದೆ ಕೂಡ ಫಿಟ್ ಅಂಡ್ ಫೈನ್ ಆಗಿರ್ಬೇಕು ಮಾನಸಿಕವಾಗಿ ಕೂಡ ದೈಹಿಕವಾಗಿ ಕೂಡ ಅವರು ಫಿಟ್ ಆಗಿರ್ಬೇಕು ಅನ್ನೋ ಕಾರಣಕ್ಕಾಗಿ ಈ ಹಿಂದಿನಿಂದಲೂ ಕೂಡ ಅವ್ರಿಗೆ ಯೋಗ ಆಗಿರ್ಬೋದು ಜೊತೆಗೆ ಸಾಕಷ್ಟು ಎಕ್ಸರ್ಸೈಸ್ ಗಳನ್ನ ಮಾಡುವಂತಂತೆ ಅಂದ್ರೆ ಕೆಎಸ್ಆರ್ಪಿ ಎಡಿಜಿಪಿ ಆಗಿ ಯಾವಾಗ ಅಲೋಕ್ ಕುಮಾರ್ ಅವರು ಆ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ ಅಥವಾ ಅದನ್ನ ಟೇಕಪ್ ಮಾಡ್ತಾರೆ ಟೇಕಪ್ ಮಾಡಿದ ಬಳಿಕ ಕೆಎಸ್ಆರ್ಪಿ ಸಿಬ್ಬಂದಿಗಳಿಗೂ ಕೂಡ ಅವರು ಖಡಕ್ಕಾದ ಒಂದು ಸಂದೇಶವನ್ನ ರವಾನೆ ಮಾಡ್ತಾರೆ ಎಲ್ಲರೂ ಕೂಡ ಫಿಟ್ ಆಗಿರ್ಬೇಕು ಅದಕ್ಕಾಗಿ ಯೋಗ ಮಾಡಬೇಕು ಜೊತೆಗೆ ಎಲ್ಲರೂ ಕೂಡ ಎಕ್ಸರ್ಸೈಸ್ ಗಳನ್ನ ಮಾಡ್ಬೇಕು ಅಂತ ಹೇಳಿ ಅದನ್ನ ಏನು ಮ್ಯಾಂಡೇಟರಿ ಅನ್ನಾಗಿ ಮಾಡಲಾಗಿರುತ್ತೆ ಆದ್ರೆ ಅದಾದ ಬಳಿಕ ಯಾವಾಗ ಅಂದ್ರೆ ಅವರ ಸಂಖ್ಯೆಯಲ್ಲಿ ತೀರಾ ಕಡಿಮೆ ಆಗೋದಿಲ್ವೋ ಆಗ ಮತ್ತೆ ಈಗ ಒಂದೊಂದು ಆದೇಶ ಕೂಡ ಹೊರಡ್ತಿರುವಂತದ್ದು ರಾಷ್ಟ್ರಪತಿ ಪದಕ ಆಗಿರ್ಬೋದು ಅಥವಾ ಮುಖ್ಯಮಂತ್ರಿ ಪದಕ ಏನಿರ್ತವೆ ಆ ಪದಕಕ್ಕೆ ನಿಮ್ಮನ್ನ ಏನಾದ್ರೂ ರೆಫರ್ ಮಾಡ್ಬೇಕು ಅಂದ್ರೆ ಮಾನಸಿಕವಾಗಿ ವೈದ್ಯಕೀಯವಾಗಿ ಜೊತೆಗೆ ನೀವು ಸದೃಢರಾಗಿರ್ಬೇಕು ಅಂದ್ರೆ ಫಿಟ್ ಅಂಡ್ ಫೈನ್ ಆಗಿರ್ಬೇಕು ಜೊತೆಗೆ ಇವರ ಏನು ಸಾಧನೆಗಳೇನಿರ್ತವೆ ಅಂದ್ರೆ ಯಾವುದೇ ಒಂದು ಪದಕಕ್ಕೆ ರೆಫರ್ ಮಾಡುವಂತ ಸಂದರ್ಭದಲ್ಲಿ ಇವರ ಸಾಧನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸರ್ಟಿಫಿಕೇಟ್ ಗಳನ್ನ ಸಬ್ಮಿಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ಸಬ್ಮಿಟ್ ಮಾಡುವಂತ ಸಂದರ್ಭದಲ್ಲಿ ವೈದ್ಯಕೀಯ ಪತ್ರವನ್ನ ಅಂದ್ರೆ ಫಿಟ್ ಆಗಿರುವಂತದ್ದೇ ಅಥವಾ ಫಿಟ್ನೆಸ್ ಕುರಿತಂತೆ ಒಂದು ಸರ್ಟಿಫಿಕೇಟ್ ಅನ್ನ ಕೂಡ ಸಲ್ಲಿಕೆ ಮಾಡಬೇಕು ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡಬೇಕು ಅಂತ ಈಗ ಒಂದೊಂದು ಆದೇಶವನ್ನ ಹೊರಡ್ತಿರೋದ್ರಿಂದ ಎಲ್ಲ ಒಂದ್ ಕಡೆ ಪದಕದ ಆಸೆಯಲ್ಲಿದ್ದಂತಹ ಕೆಎಸ್ಆರ್ಪಿ ಸಿಬ್ಬಂದಿಗಳು ಯಾರು ಹೊಟ್ಟೆಯನ್ನ ಬಿಟ್ಕೊಂಡು ಕೆಲಸವನ್ನ ನಿರ್ವಹಿಸ್ತಾ ಇದ್ರು ಅಂತವ್ರಿಗೆ ನಿಜಕ್ಕೂ ಕೂಡ ಶಾಕ್ ಆಗಿರುವಂತದ್ದು ಈಗ ಹೊಸ ಆದೇಶ ಕೂಡ ಹೊರಡಿಸಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಅವರ ಹೈಟ್ ಗೆ ತಕ್ಕಂತೆ ವೆಯ್ಟ್ ಇರಬೇಕು ಅಂದ್ರೆ ವೆಯ್ಟ್ 10 ಕೆಜಿ ಅಷ್ಟು ಎಕ್ಸ್ಟೆಂಡ್ ಆಗ್ಬಹುದು ಆದ್ರೆ 10 ಕೆಜಿಗಿಂತ ಮೇಲ್ಪಟ್ಟು ಇರಬಾರ್ದು ಅಂತ ಹೊಸ ಆದೇಶ ಹೊರಡ್ತಿರೋದ್ರಿಂದ ಈಗ ಕೆಎಸ್ಆರ್ಪಿ ಸಿಬ್ಬಂದಿಗಳು ಕೂಡ ಕರ್ನಾಟಕದಲ್ಲಿ ಇರುವಂತಹ ಕೆಎಸ್ಆರ್ಪಿ ಸಿಬ್ಬಂದಿಗಳು ಕೂಡ ಎಲ್ಲರೂ ಬೆಳಿಗ್ಗೆ ಹೊತ್ತು ಯೋಗ ಹಾಗೆ ಬೇರೆ ಬೇರೆ ಎಕ್ಸರ್ಸೈಸ್ ಮುಂದಾಗಿದ್ದಾರೆ ನಾಗೇಂದ್ರ ಓಕೆ ಥ್ಯಾಂಕ್ ಯು ಸಂದೇಶ್ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ